ಯಶ್ ಅವರ ಕಾರಿಗೆ ಜನ ಕಲ್ಲು ಹೊಡೆದಿದ್ದು ಸುಳ್ಳು. ಸುರಪುರದಲ್ಲಿ ಯಾವುದೇ ರೈತ ಸಂವಾದ ಇರಲಿಲ್ಲ, ಅದೆಲ್ಲ ಕೆಲವು ಮೀಡಿಯಾ ಸಂಸ್ಥೆಗಳು ಕಟ್ಟಿದ ಸುಳ್ಳು ಕತೆ ಅಂತ ಯಶ್ ಅವರು ನಿನ್ನೆ ರಿಪೋರ್ಟ್ ಆದ ಗಲಾಟೆಯ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜನ ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ, ಹೊಡೆಯೋ ಅಂತ ಕೆಲಸ ಏನೂ ಆಗಿಲ್ವಲ್ಲ ಅಂತಾನೂ ಹೇಳಿದ್ದಾರೆ. ಬೀದರ್ನಲ್ಲಿ ಏನಾಯ್ತೋ ಬಿಡ್ತೋ, ಯಶ್ ಅವರು ಕೊಪ್ಪಳದಲ್ಲಂತೂ ಆರಾಮಾಗಿ ಎಲ್ಲರ ಪ್ರಶ್ನೆಗೆ ಸಮಾಧಾನ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದಾರೆ. ಏನಂತ ಒಳ್ಳೆ ಕೆಲಸ ಅಂತ ಕೇಳ್ತಿದ್ದೀರಾ? ಯಶ್ ಮತ್ತು ರಾಧಿಕಾ ದಂಪತಿ ಜೊತೆಗೂಡಿ ಯಶೋಮಾರ್ಗ ಫೌಂಡೇಶನ್ನ ಮೂಲಕ ರೈತರಿಗಾಗಿ ಸರಣಿ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳೋದಾಗಿ ಹೇಳಿದರು. ಅವುಗಳಲ್ಲಿ ಒಂದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ನೀರು ಪೂರೈಕೆ. ಇದರ ಮೊದಲ ಹೆಜ್ಜೆಯಾಗಿ ಕೊಪ್ಪಳದ ತಲ್ಲೂರು ಕೆರೆಯಲ್ಲಿ ಹೂಳೆತ್ತುವ ಕೆಲಸಕ್ಕೆ ಯಶ್ ರಾಧಿಕಾ ಚಾಲನೆ ಕೊಟ್ಟಿದ್ದಾರೆ. ಈ ಕೆರೆಯಲ್ಲಿ 1.5 ಮೀಟರ್ ಹೂಳೆತ್ತುವುದು, 4,000 ಕೋಟಿ ಲೀಟರ್ ನೀರು ಸಂಗ್ರಹಕ್ಕೆ ವ್ಯವಸ್ಥೆ ಮಾಡುವುದು ಸದ್ಯದ ಟಾರ್ಗೆಟ್. ಈ 4 ಕೋಟಿ ವೆಚ್ಚದ ಯೋಜನೆಯಿಂದ ಸುಮಾರು 40 ಗ್ರಾಮಗಳ ನೀರಿನ ಸಮಸ್ಯೆ ನಿವಾರಣೆಯಾಗಲಿದ್ದಂತೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.